ಗೊತ್ತಿಲ್ಲ ನನಗೆ, ಮುಂಚೆಯಿಂದ ಅದೊಂದು ಸ್ವಲ್ಪ ನಡೀತಾ ಇತ್ತು. ನಾವು ಎಲೆಕ್ಷನ್ ಆದಮೇಲೆ ವಿಶ್ ಮಾಡೋಕ್ಕೆ ಅಂತ ಹೋಗಿದ್ದಾಗ ಡಿ ಕೆ ಶಿ ಸರ್ ಮನೆಗೆ, ಅಲ್ಲೂ ಸುರೇಶ್ ಸರ್ ಹೇಳಿದ್ರು ನಾವೆಲ್ಲ ತಮಾಷೆಗಳಿದ್ದಾರೆ ಅದೆಲ್ಲ ನಮಗೆಲ್ಲ ಆಗುತ್ತೆ ಅಂತ ಅನ್ನೋ ಭಾವನೆ ನಮಗಿತ್ತು. ಗೊತ್ತಿಲ್ಲ, ನೆನ್ನೆ ಪೇಪರಲ್ಲಿ ನೋಡಿದಾಗ ಇದೇನಪ್ಪ ಇದು ಅಂತ ಅನ್ನಿಸ್ತು. ನಮ್ಮ ಮನೆಯವ್ರ ಹತ್ರ ಏನೋ ಚರ್ಚೆ ಮಾಡಿದ್ರು ಅಂತ ಒಂದು ಮಾಹಿತಿ ಇತ್ತು, ಬಟ್ ನಮ್ಮ ಮನೆಯವ್ರು ನನ್ನ ಹತ್ರ ಇದುವರೆಗೂ ಮನೇಲಿ ಈ ವಿಚಾರವಾಗಿ ಚರ್ಚೆ ಮಾಡಿಲ್ಲ. ಕಾರಣ ಏನಂದರೆ, ನಮ್ಗೆ ಆ ನಿಂತ್ಕೋಬೇಕು ಅನ್ನೋ ಯಾವುದೇ ಭಾವನೆ ಅಥವಾ ಆಸಕ್ತಿನೂ ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೂ ಇರಲಿಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ. ಹಾಗಾಗಿ ಬಹುಶಃ ನಮ್ಮ ಮನೆಯವರು ನನ್ನ ಜೊತೆ ಇದನ್ನು ಚರ್ಚೆ ಮಾಡಿಲ್ಲ ಅಂತ ಅನ್ಕೊಂತೀನಿ. ನೋಡೋಣ, ಅವಾಗ ನಮ್ಮ ಮನೆಯವ್ರು ಏನು ಹೇಳ್ತಾರೆ, ನಮ್ಮ ಪರಿಸ್ಥಿತಿಗಳು ನೋಡ್ಕೋಬೇಕು, ನಾವು ಎಲ್ಲನೂ ಯೋಚನೆ ಮಾಡಿ ಅವಾಗ ನಿರ್ಧಾರ ತಗೋಬೇಕಾಗುತ್ತೆ. ಅದಕ್ಕೂ ಮುಂಚೆ ನಮ್ಮಲ್ಲಿ ಈಗಾಗಲೇ ತುಂಬ ಕ್ರಿಯಾಶೀಲರಾಗಿ ಓಡಾಡ್ತಿರ್ತಕ್ಕಂಥ ಹಾಲಪ್ಪನವರು, ಕುಂಚಿಟಿಗ ಸಮುದಾಯಕ್ಕೆ ಸೇರಿದಂಥವ್ರು, ಅವರೆಲ್ಲ ಸಂಘಟನೆ ಮಾಡ್ಕೊಂಡು ಅವತ್ತಿಂದ ಓಡಾಡ್ತಿದ್ದಾರೆ. ಆಮೇಲೆ ನಿಕೇತ್ ರಾಜ್ ಮೌರ್ಯ ಅವರು ಎಲೆಕ್ಷನಲ್ಲೂ ತುಂಬ ಆ್ಯಕ್ಟಿವ್ ಆಗಿ ಇಡೀ ರಾಜ್ಯದಲ್ಲಿ ಓಡಾಡಿದ್ದನ್ನು ನಾವೇ ಕಣ್ಣಾರೆ ಕಂಡಿದ್ದೀವಿ. ಮತ್ತು ನಮ್ಮ ಇವರು ಸಂಜಯ್ ಜಯಚಂದ್ರ ಅವರು, ಜಯಚಂದ್ರ ಅವ್ರ ಮಗ, ಅವರು ಕೂಡ ಆಕಾಂಕ್ಷಿಯವರು. ಆಮೇಲೆ ಇವರು ನಿಂಗಪ್ಪ ಅವರು ಬಹಳ ಹಿರಿಯರು ಮತ್ತು ಅನುಭವಿಗಳು, ಮತ್ತು ಅವರು ಕೂಡ ಆಕಾಂಕ್ಷಿಗಳಿದ್ದಾರೆ. ಅದಲ್ಲದೆ ಹಿಂದೆ ಕಾಂಗ್ರೆಸ್ಸಲ್ಲಿದ್ದಂತಹ ಮುದ್ದನ್ಮೇಗೌಡರು ಬಹಳ ಕ್ರಿಯಾಶೀಲರಾಗಿದ್ದಂಥವರು ಮತ್ತು ಬಹಳ ಅನುಭವಿಗಳು, ಅವರು ಕೂಡ ಆಕಾಂಕ್ಷಿಗಳಾಗಿದ್ದಾರೆ. ಅವರೆಲ್ಲರನ್ನೂ ಹೊರತುಪಡಿಸಿ ನನ್ನ ಹೆಸರು ಬಂದಿದ್ದಕ್ಕೆ ಒಂಥರ ಖುಷಿನೇ. ಅದ್ರ ಬಗ್ಗೆ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಆದರೆ ನಾವು ಆಸ್ಪಿರೆಂಟ್ ಅಲ್ಲ ಅಂತ ಹೇಳೋದನ್ನು ಇಷ್ಟಪಡ್ತೀನಿ. ಟಿಕೆಟ್ ಸಿಕ್ಕಿದಾಗ ನೋಡೋಣ, ಅದು ಮನೇಲೆಲ್ಲ ಒಪ್ಪಬೇಕಲ್ಲ, ನಮ್ಮದು ಪರಿಸ್ಥಿತಿಗಳನ್ನ ನಾವು ನೋಡ್ಕೋಬೇಕು. ರಾಜಕೀಯ ಆಸಕ್ತಿ ಇದೆ, ರಾಜಕೀಯ ಆಸಕ್ತಿ ಇದೆ. ರಾಜಕೀಯ ಆಸಕ್ತಿ ಇಲ್ಲ ಅಂದಿದ್ರೆ ಇದುವರೆಗೂ 25 ವರ್ಷದ ಜರ್ನಿಲಿ ನಮ್ಮ ಮನೆಯವ್ರ ಜೊತೆ ನಾನು ಸದಾ ನನ್ನ ಜೊತೆಲಿ ಇರ್ತಿರ್ಲಿಲ್ಲ. ಆಸಕ್ತಿ ಇಲ್ಲ ಅಂದಿದ್ರೆ ಒಂದು ಎಲೆಕ್ಷನಲ್ಲೇ ಸಾಕಾಗಿ ಸುಮ್ಮನಾಗ್ತಿದ್ದೆ. ಬಟ್ ಅವ್ರಿಗಿನ್ನ ಜಾಸ್ತಿ ಆಸಕ್ತಿ ರಾಜಕೀಯದಲ್ಲಿ ನನಗಿದೆ, ಹಂಗಾಗಿನೆ ನಾನು ರಾಜಕೀಯದಲ್ಲಿ ಜೊತೆಲಿ ನಡೀತಾ ಇರೋದು. ಬಟ್ ನಾನು ಕ್ಯಾಂಡಿಡೇಟ್ ಆಗಬೇಕು ಅಂತ ಇದುವರೆಗೂ ಅಂದ್ಕೊಂಡಿಲ್ಲ. ಅದು ನಮ್ಮ ಹೌದು ಹೌದು ಎಲೆಕ್ಷನ್ ಆದಮೇಲೆ ವಿಶ್ ಮಾಡೋಕ್ಕೆ ಅಂತ ಹೋಗಿದ್ವಿ, ನಾನು ನನ್ನ ಮಗ ಹೋಗಿದ್ವಿ. ಹಾಂ, ಆಗುವಾಗ ಆದಾಗ ಹೋದಾಗ ಅವಾಗ ಅವರು ಅಂದರು, ನಾವು ಸುಮಾರು ಅದನ್ನೊಂದು 10 ಸಲ ಹೇಳಿರ್ಬೋದು ಅವರು, ನಾವು ಅದನ್ನು ಅಷ್ಟು ತೊಗೊಂಡಿಲ್ಲ. ನಮ್ಮ ಮನೆಯವರು ಹೋದಾಗಲೂ ಹೇಳಿದ್ದಾರೆ, ನನ್ನ ಮಗ ಹೋದಾಗಲೂ ಹೇಳಿದ್ದಾರೆ, ನಾನೊಂದು 2-3 ಸಲ ಹೋದಾಗಲೂ ಹೇಳಿದ್ದಾರೆ. ನಾವು ಅದನ್ನು ಸೀರಿಯಸ್ಸಾಗಿ ತಗೊಳ್ಳಿಲ್ಲ ಅಷ್ಟು. ಇತ್ತೀಚೆ ಮೊನ್ನೆ ಯಾವುದೋ ಫಂಕ್ಷನ್ ಇತ್ತಲ್ಲ, ಆವಾಗ ನಮ್ಮ ಮನೆಯವರು ಫಂಕ್ಷನಲ್ಲಿ ಹೋದಾಗ ಜಮೀರ್ ಸರು, ಆಮೇಲೆ ನಮ್ಮ ಪಾವಗಡದ ವೆಂಕಟೇಶ್ ಸರು, ಆಮೇಲೆ ಗೌರಿಶಂಕರ್ ಸರು, ಆಮೇಲೆ ಇವರು ರಂಗನಾಥ್ ಸರು, ಲಕ್ಷ್ಮೀ ಹೆಬ್ಬಾಳ್ಕರು, ಡಿ ಕೆ ಶಿವಕುಮಾರ್ ಸರು, ಅವರೆಲ್ಲರೂ ತುಂಬ ಪ್ರೆಷರ್ ಮಾಡಿದ್ದಾರೆ ಮತ್ತು ಗಲಾಟೆ ಮಾಡಿದ್ದಾರೆ. ಯಾಕೆ ಕೊಡಲ್ಲ ಕ್ಯಾಂಡಿಡೇಟ್ ನಿಮ್ಮ ಮನೆಯಿಂದ, ಅವ್ರು ನಿಮ್ಮ ಜೊತೆಲೆಲ್ಲ ಮಾಡಿಲ್ವಾ ದುಡ್ದಿಲ್ವಾ, ನೀವು ಯಾಕೆ ಕೊಡಲ್ಲ, ಯಾಕೆ ಹೆಣ್ಮಕ್ಳನ್ನ ಯಾಕೆ ಒಳಗಡೆ ಇಟ್ಟು ಕಂಟ್ರೋಲ್ ಮಾಡ್ತೀರಾ, ಹಾಗೆ ಹೀಗೆ ಮೇಡಮ್ ತುಂಬ ಗಲಾಟೆ ಮಾಡಿದ್ರಂತೆ. ಅವ್ರಿಗೆಲ್ಲ ಒಂದು ಥ್ಯಾಂಕ್ಸ್ ಹೇಳ್ತೀನಿ ನಾನು. ಬಟ್ ನಾನು ವೈಯಕ್ತಿಕವಾಗಿ ಕ್ಯಾಂಡಿಡೇಟ್ ಆಗಕ್ಕೆ ಇವರೆಲ್ಲರನ್ನೂ ಮೀರಿ ಮುಂದಕ್ಕೆ ಹೋಗಕ್ಕೆ ನನಗೆ ಇಷ್ಟ ಇಲ್ಲ. ಬೇಡ ಅನ್ನೋದಂದ್ರೆ ಇನ್ನೂ ಇವರೆಲ್ಲ ಇದಾರಲ್ಲ, ಇವ್ರನ್ನೆಲ್ಲರೂ ಮೀರಿ ನಾವ್ಯಾಕೆ ಮುಂದಕ್ಕೆ ಹೋಗ್ಬೇಕು, ಕಷ್ಟಪಟ್ಟಿರೋರು ಅವತ್ತಿಂದ, ಆಮೇಲೆ ಆಸೆ ಇಟ್ಕೊಂಡಿರೋರು, ಅದಕ್ಕೋಸ್ಕರ ಹೋರಾಟ ಮಾಡ್ತಿದ್ರು, ಇವ್ರನ್ನೆಲ್ಲ ಮೀರಿ ನಾವ್ಯಾಕೆ ಮುಂದಕ್ಕೆ ಹೋಗ್ಬೇಕು ಅಂತ ಅನ್ನೋದಷ್ಟೇ. ನೋಡೋಣ ಅವಾಗ ಭಗವಂತನ ಇಚ್ಛೆ ಏನಿದೆ, ಹೈಕಮಾಂಡ್ ಇಚ್ಛೆ ಏನಿದೆ ಅಂತ. ಮಹಿಳೆಯರಿಗೆ ಅಂತಂದರೆ ನನಗೆ ನಾನೇ ಮಹಿಳೆ, ನನಗೆ ಕೊಡಬೇಕು ಅನ್ನೋದೇನಿಲ್ಲ. ಯಾವುದೇ ಮಹಿಳೆ ಕೊಟ್ಟರೂ ಅದು ಸ್ವಾಗತಾರ್ಹ. ಅದು ಮೊಟ್ಟ ಮೊದಲ ನಮ್ಮ ತುಮಕೂರು ಜಿಲ್ಲೆಯ ಮೊದಲ ಮಹಿಳಾ ಎಂ ಪಿ ಆಗ್ತಾರೆ ಯಾರಾದ್ರೂ. ಯಾಕೆಂದರೆ ಕಾಂಗ್ರೆಸ್ಸು ಈ ಸಲ ಸರ್ಕಾರ ರಚನೆ ಆದಮೇಲೆ 5 ಇದನ್ನೆಲ್ಲ ಕೊಟ್ಟಿದ್ದೆಲ್ಲ ಗ್ಯಾರಂಟೀಸ್ ಎಲ್ಲ ಕೊಟ್ಟು ಹೆಣ್ಮಕ್ಳು ತುಂಬ ಕಾಂಗ್ರೆಸ್ ಪರವಾಗಿದ್ದಾರೆ ಅನ್ನೋದನ್ನ ಕೇಳಿದ್ದೀನಿ. ಹಾಗಾಗಿ ಯಾರಿಗೆ ಕೊಟ್ಟರು ಗೆಲ್ತಾರೆ ಅದು ನನಗೆ ಕೊಡಬೇಕು ಅಂತೇನಿಲ್ಲ. ಜೊತೆಗೆ ಡಿ ಕೆ ಶಿ ಸರ್ ಮತ್ತು ಹೈಕಮಾಂಡ್ ಕಡೆಯಿಂದ ಸರ್ವೆಗಳು ನಡೆದಿದೆ. ಆ ಸರ್ವೆಗಳಲ್ಲಿ ವಾಸಣ್ಣ ಫ್ಯಾಮಿಲಿ ಅಂತಲೇ ಮಾಡಿಸಿದ್ದಾರೆ ಸರ್ವೆ ಅಂತ ಕೇಳಿದ್ದೀನಿ.
ಹಾಗಾಗಿ ಅವರು ಒತ್ತಾಯ ಮಾಡ್ತಿದ್ದಾರೆ ಅಂತ. ವ್ಯಾಸಣ್ಣ ಫ್ಯಾಮಿಲಿ ಅಂತಂದರೆ ಫಸ್ಟ್ ಪ್ಲೇಸ್ ಬಂತು ಸರ್ವೆನಲ್ಲಿ ಅಂತ ಅವರು ಬಾಯಲ್ಲೇ ಕೇಳಿರೋದು, ಅಧ್ಯಕ್ಷರು ಬಾಯಲ್ಲೇ ನಮ್ಮನೆಯವ್ರು ಕೇಳಿದ್ದಾರೆ ಅಂತ. ನಾನು ನಮ್ದು ಇದುವರೆಗೂ ಡೈರೆಕ್ಟ್ ಡಿಸ್ಕಷನ್ ಇಲ್ಲ, ಯಾಕೆ ಅಂದರೆ ನನಗೂ ಅದು ಇಂಟ್ರೆಸ್ಟ್ ಇಲ್ಲ, ಅವ್ರಿಗೂ ಅದು ಇಂಟ್ರೆಸ್ಟ್ ಇಲ್ಲದೇ ಇರೋದ್ರಿಂದ ನಮ್ಮ ಮನೇಲಿ ಅದನ್ನ ಚರ್ಚೆಗಳು ನಡೆದಿಲ್ಲ. ನಮಗೆ ಅದೇ ನಮಗೆ ಅದು ಅಸಮಾಧಾನ, ಅದಕ್ಕೇ ಅವ್ರನ್ನೆಲ್ಲ ಕರ್ಕೊಂಡೋಗಿ ಇದು ಓಡಾಡಿ ಮಾಡಿ ಇವಾಗ ನಾವು ಟಿಕೆಟ್ ತಂದರೆ ಅದೆಷ್ಟು ಸಮಂಜಸ, ನೋಡಿದವ್ರಿಗೂ ಹಾಸ್ಯಾಸ್ಪದ ಆಗಲ್ವಾ ಅಂತ. ನನಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ದಯವಿಟ್ಟು ನನಗೆ ಈ ಪ್ರಶ್ನೆಗಳನ್ನ ಕೇಳಬೇಡಿ.